ಪುರುಷೋತ್ತಮ ಚಾಲಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಗಿವ್ ಅವೇ ಅನೌನ್ಸ್ಮೆಂಟ್ ರಿಲೇಟೆಡ್ ಇಲ್ಲಿ ಮಾತಾಡ್ತಾ ಇದ್ದೀನಿ. ಯಾವುದೇ ರೀತಿ ಉದ್ಯೋಗ ಮಾಹಿತಿ ಕೊಡ್ತಾ ಇಲ್ಲ. ಆ್ಯಂಡ್ ಮೊನ್ನೆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಸುಮಾರು ಜನ ಅದನ್ನು ಹೇಳಿದ್ರಿ ಎಸ್ ಮ್ಯಾಮ್ ಗಿವ್ ಅವೇ ಇಡಿ ಅಂತ ಹೇಳಿ. 100ಕ್ಕಿಂತ ಹೆಚ್ಚು ಜನ ನಾವು ಪಾರ್ಟಿಸಿಪೇಟ್ ಮಾಡ್ತೀವಂತ ಹೇಳಿದ್ರಿ. ಸೊ ಗಿವ್ ಅವೇಗೆ ಇವಾಗ ಸಿಂಪಲಾಗಿ ಕೆಲವೊಂದು ರೂಲ್ಸ್ಗಳನ್ನ ಇಟ್ಟಿದ್ದೀನಿ. ಈ ನೀವಿಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ರೂಲ್ಸ್ಗಳನ್ನ ನೋಡಿಕೊಂಡು ನೀವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಾನು ಡೈಲಿ ಏನು ವೀಡಿಯೋ ಹಾಕ್ತೀನಿ, ಓಕೆ. ನಾಳೆಯಿಂದ ಈ ವೀಡಿಯೋ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ವೀಡಿಯೋಸು ಅಲ್ಲಿಂದ ಹಿಡಿದು ಒಂದು ವಾರದವರೆಗೂ ನೀವು ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡಬೇಕು. ನಾವಿಲ್ಲಿ ಒಂದು ವಾರಕ್ಕೆ 17 ವಿನ್ನರ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಓಕೆ. ಸೊ ನಾಳೆಯಿಂದನೇ ಈ ವೀಡಿಯೋ ಬಂದ ನೆಕ್ಸ್ಟ್ ವೀಡಿಯೋ ಏನು ಬರುತ್ತೆ ಆ ವೀಡಿಯೋನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ವೀಡಿಯೋದಲ್ಲಿ ಅದೇ ಉದ್ಯೋಗಕ್ಕೆ ಮಾಹಿತಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೂಡ ನಾನು ಕೇಳ್ತೀನಿ. ಆ ಪ್ರಶ್ನೆ ಸಂಬಂಧಪಟ್ಟಂಥ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಬರೀಬೇಕಾಗುತ್ತೆ, ಓಕೆ. ಆ್ಯಂಡ್ ಅದರಲ್ಲೂ ಕೂಡ ಅದರದ್ದು ಸ್ಕ್ರೀನ್ಶಾಟ್ ತೊಗೋಬೇಕು. ಆ್ಯಂಡ್ ಆ ವೀಡಿಯೋನ 5 ಜನಕ್ಕಾದರೂ ನೀವು ಶೇರ್ ಮಾಡಿರಬೇಕು. ಅದರದ್ದು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಮೇಲ್ ಐ ಡಿಗೆ ಕಳಿಸಿ, ಓಕೆ. ಆ್ಯಂಡ್ ಇಲ್ಲಿ ಮತ್ತೊಂದು ಮುಖ್ಯವಾಗಿ ಅಂತಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿರಬೇಕು ನೀವು. ಅಂದರೆ ಸಬ್ಸ್ಕ್ರೈಬರ್ಗೆ ಮಾತ್ರ ಇದು ಆ್ಯಕ್ಚುಲಿ ಗಿವ್ ಅವೇ. ಆ್ಯಂಡ್ ನೀವು ವೀಡಿಯೋ ಕೂಡ ಲೈಕ್ ಮಾಡಿರಬೇಕು. ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ ಇಲ್ಲಿ ಈ ಒಂದು ನಾಳೆಯಿಂದ ಈ ವೀಡಿಯೋ ಆದಮೇಲೆ ನೆಕ್ಸ್ಟ್ ಏನು ವೀಡಿಯೋ ಬರ್ತದೆ ಆ ವೀಡಿಯೋದಲ್ಲಿ 3,000 ವ್ಯೂಸ್ ಬಂದರೆ ಮಾತ್ರ ಈ ಗಿವ್ ಅವೇ ನಾನು ಆ್ಯಕ್ಟಿವ್ ಮಾಡ್ತೀನಿ, ಓಕೆ. ಸೊ 3,000ಕ್ಕಿಂತ ಕಡಿಮೆ ವ್ಯೂಸ್ ಬರ್ತಾ ಹೋದರೆ ಅಂತಂದರೆ ಸೊ ಗಿವ್ ಅವೇ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಏನು 3,000 ಏನು ಭಾಳ ಅಂತ ಅಲ್ಲ, ಯಾಕಂದರೆ 1,32,000 ಇದ್ದೀವಿ ನಾವು ಟೋಟಲ್ ನಮ್ಮ ಫ್ಯಾಮಿಲಿ. ಸೊ ಅದರಲ್ಲಿ 3,000 ವ್ಯೂಸು ಅದು ತುಂಬ ಈಸಿಯಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಸೊ ನನಗನ್ಸುತ್ತೆ ಸೊ 3,000 ಅಷ್ಟು ಬೇಸಿಕ್ ತುಂಬ ಕಡಿಮೆ ಇಟ್ಟಿದ್ದೀವಿ. 3,000 ವ್ಯೂಸ್ ಬಂದಿದೆ ಅಂತಂದರೆ ಗಿವ್ ಅವೇ ಸ್ಟಾರ್ಟ್ ಆಯ್ತು ಅಂತ ಅರ್ಥ, ಓಕೆ. ಸೊ ಮತ್ತೊಂದಿಲ್ಲಿ 17 ಜನರು ನಾವು ಪ್ರತಿ ವಾರಕ್ಕೆ ಸೆಲೆಕ್ಟ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ನಾವು ಎಲ್ರಿಗೂ ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಪ್ರೈಸ್ ನಾವು ಇಟ್ಟಿರೋದು ಇಬ್ಬರಿಗೆ 300 ರುಪೀಸ್ ಇಟ್ಟಿದ್ದೀವಿ ಫಸ್ಟ್ ಪ್ರೈಸು. ಸೆಕೆಂಡು ಇಲ್ಲಿ 200 ರೂಪಾಯಿ 5 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ 10 ಜನಕ್ಕೆ 100 ರುಪೀಸು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು 17 ವಿನ್ನರ್ಸಲ್ಲಿ ಯಾರ್ಯಾರಿಗೆ ದುಡ್ಡು ಸಿಗುತ್ತೋ, ಯಾರ್ಯಾರಿಗೆ ಬಂದು ಅಕೌಂಟಿಗೆ ಮುಟ್ಟುತ್ತೋ ದುಡ್ಡು, ನಂತರ ನಿಮಗಿರುವಂಥ ರಿಯಾಕ್ಷನು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ಅದ್ರ ರಿಯಾಕ್ಷನ್ಗಳೇ ನೀವು ನನಗೆ ಕಳಿಸಿದರೆ, ಓಕೆ, ಅದರಲ್ಲಿ ಕೂಡ ನಾವು 2 ವಿನ್ನರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ನಾವು 500 ರೂಪಾಯಿ ಅವ್ರ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಓಕೆ. ಸೊ ತುಂಬ ಚೆನ್ನಾಗಿರುವಂಥ ಒಂದು ಗಿವ್ ಅವೇ, ತುಂಬ ಈ ರೀತಿ ಯಾರು ಇಟ್ಟಿಲ್ಲ ಅಂತ ಅನ್ಕೋತೀನಿ. ಸೊ ಟೋಟಲಿ ಇಷ್ಟೊಂದು ನಾನು ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಇಷ್ಟು ಜನರಿಗೆ. ಸೊ ಕಂಪ್ಲೀಟ್ ಅಂತ ಹೇಳ್ಕೊಂಡ್ರೆ 17, 18, 19 ಜನರದ್ದು ಒಂದು ವಿನ್ನರ್ಸ್ಗಳನ್ನ ಅನೌನ್ಸ್ಮೆಂಟ್ ಮಾಡೋಣ ಪ್ರತಿ ವಾರಕ್ಕೆ, ಓಕೆ. ಸೊ ಅದು ಯಾರಾದರೂ ಆಗಿರ್ಬೋದು. ಸೊ ನೀವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಂದರೆ ವೀಡಿಯೋಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಓಕೆ. ಒಂದು ಕೇಳಿದ ಪ್ರಶ್ನೆ ಕೂಡ ಉತ್ತರ ಕೊಡಬೇಕು, ಓಕೆ. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಳಿಸ್ಕೊಡಿ, ಓಕೆ. ಸೊ ನಾಳೆಯಿಂದ ವೀಡಿಯೋಗಳು ಏನು ಬರುತ್ತೆ ಅವುಗಳನ್ನ ತಪ್ಪದೆ ನೋಡಿ. 3,000 ವ್ಯೂಸ್ಗಳು ಬಂದರೆ ನಾಳೆಯಿಂದ ಈ ಒಂದು ಗಿವ್ ಅವೇ ಆ್ಯಕ್ಟಿವ್ ಆಗುತ್ತೆ, ಓಕೆ. ಸೊ ಮತ್ತೇನಾದರೂ ಡೌಟ್ ಇದೆಯಾ, ಸೊ ನೀವು ನಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ, ಸೊ ಹೊಸ ಒಂದು ವೀಡಿಯೋದೊಂದಿಗೆ.